ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ನಡೆದಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರು ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದ ತೀವ್ರತೆಗೆ ರಸ್ತೆಯ ಪಕ್ಕಕ್ಕೆ ಎರಡೂ ವಾಹನಗಳು ಹೋಗಿ ನಿಲ್ತವೆ. ಸುಮಾರು 15 ಅಡಿ ಕಂದಕದ ಸಮೀಪ ನಿಂತಿದ್ದಾವೆ ಸರ್ಕಾರಿ ಬಸ್. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರು ಅಪಾಯದಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಂದಕಕ್ಕೆ ಉರುಳಿದ್ರೆ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ದೌಡಾಯಿಸಿದ್ದಾರೆ. ಆಕ್ಸಿಡೆಂಟ್ ನಡೆದಂತಹ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ. ಸರಿ ತಪ್ಪು ಯಾರದ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾರೆ. ನೀವು ಕೂಡ ಡೆಡ್ಲಿ ಆಕ್ಸಿಡೆಂಟ್ನ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಕೆಎಸ್ಆರ್ಟಿಸಿ ಬಸ್ಸು ವೇಗವಾಗಿ ಬರುತ್ತೆ. ಈ ಕಡೆಯಿಂದ ಬಿಳಿ ಬಣ್ಣದ ಕಾರು ರೋಡನ್ನು ಕ್ರಾಸ್ ಮಾಡ್ತಾ ಇರುತ್ತೆ. ಏಕಾಏಕಿಯಾಗಿ ಕೆಎಸ್ಆರ್ಟಿಸಿ ಬಸ್ಸು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಅದು ಈ ಕಡೆ ಸುಮಾರು 5-10 ಅಡಿ ದೂರಕ್ಕೆ ಬರುತ್ತೆ. ಡಿಕ್ಕಿ ಹೊಡೆದಂಥ ಕೆಎಸ್ಆರ್ಟಿಸಿ ಬಸ್ಸು ಬಲಬದಿಗೆ ಹೋಗಿ ಗುದ್ದು ಸ್ವಲ್ಪ ಯಾಮಾರಿದ್ರೂ ಕೂಡ ನೂರಾರು ಜನ ಪ್ರಯಾಣಿಕರು ದೊಡ್ಡ ಅನಾಹುತವನ್ನು ಅನುಭವಿಸಬೇಕಿದೆ. ಬಟ್ ಅದೃಷ್ಟವಶಾತ್ ದೇವರು ದೊಡ್ಡವನು, ಆ ರೀತಿ ಅನಾಹುತ ಯಾವುದೂ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಆ ಕೆಎಸ್ಆರ್ಟಿಸಿ ಬಸ್ನ ಮುಂಭಾಗವನ್ನು ಗಮನಿಸ್ತಾ ಇದ್ದೀರಿ, ಕಾರು ಬಿದ್ದಿರುವಂತಹ ಜಾಗವನ್ನು ಗಮನಿಸ್ತಾ ಇದ್ದೀರಿ. ಚಲ್ಲಾಪಿಲ್ಲಿಯಾಗಿ ದಿಕ್ಕಾಪಾಲಾಗಿ ಬಿದ್ದಿರುವಂತಹದ್ದು ಎರಡು ವೆಹಿಕಲ್ಗಳು ಕೂಡ. ಕೆಎಸ್ಆರ್ಟಿಸಿ ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಸ್ಕ್ರ್ಯಾಪ್ ಆಗಿ ಹೋಗಿದೆ.